ಮದ್ಯದಂಗಡಿ ವಿಚಾರದಲ್ಲಿ ಸಿಎಂ ಡಿಸಿಎಂ ದ್ವಂದ್ವ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಹೊಸ ಮದ್ಯದಂಗಡಿಯನ್ನ ತೆರೆಯಲ್ಲ ಅಂತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಆದ್ರೆ ಡಿಸಿಎಂ ಹೇಳೋದೇ ಬೇರೆ, ಹೊಸ ಮದ್ಯದಂಗಡಿಯನ್ನ ತೆರೆಯುತ್ತೇವೆ ಅಂತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸಿಎಂ ಮತ್ತು ಡಿಸಿಎಂ ಈ ಮದ್ಯದಂಗಡಿ ವಿಚಾರದಲ್ಲಿ ದ್ವಂದ್ವ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಕುಡಿಯುವುದನ್ನ ಯಾರೂ ತಪ್ಪಿಸಲು ಸಾಧ್ಯ ಇಲ್ಲ, ಸೂಕ್ತ ಪ್ರದೇಶಗಳಲ್ಲಿ ಬಾರ್ಗಳನ್ನು ತೆರೆಯಲಾಗುವುದು, 30 ವರ್ಷದಿಂದ ಅಬಕಾರಿ ಲೈಸೆನ್ಸ್ ನೀಡಿಲ್ಲ ಅಂತಿದ್ದಾರೆ ಡಿಕೆ ಶಿವಕುಮಾರ್. ಆದರೆ ಸಿಎಂ ಹೊಸ ಮದ್ಯದಂಗಡಿ ತೆರೆಯುವಂತಹ ಚಿಂತನೆ ಇಲ್ಲ ಅಂತಿದ್ರು. ಉದ್ಯೋಗ ಸೃಷ್ಟಿಗೆ ಒಂದಷ್ಟು ಅನುಕೂಲ ಆಗಲಿದೆ, ಉದ್ಯೋಗದ ಕಾರಣಕ್ಕೆ ಚಿಂತನೆ ಮಾಡಲಾಗಿತ್ತು. ಹಳ್ಳಿ ಹಳ್ಳಿಗಳಲ್ಲೇ ನಾವು ಬಾರ್ ತೆಗೆಯೋದಿಲ್ಲ, ಆದರೆ ಸೂಕ್ತ ಪ್ರದೇಶಗಳಲ್ಲಿ ಬಾರ್ಗಳನ್ನು ತೆರೆಯಲಾಗುವುದು ಅಂತ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಬ್ಬರು ನಾಯಕರ ಈ ಹೇಳಿಕೆ ಭಾರಿ ಗೊಂದಲ ಮೂಡಿಸ್ತಾ ಇದೆ. ಸಿಎಂ ಏನ್ ಹೇಳಿದ್ರು, ಡಿಸಿಎಂ ಏನ್ ಹೇಳಿದ್ರು ಕೇಳೋಣ ಬನ್ನಿ. ವಿರೋಧ ತೆಗಿತಾ ಇಲ್ಲ, ಯಾರು ಹೇಳಿದ್ರು ತೆಗಿತೀವಿ ಆರಂಭ ಮಾಡ್ತೀವಿ ಅಗತ್ಯ ಇದೆ, ಯಾರು ಅವ್ರು ಹೇಳ ಚಿಂತನೆ ಮಾಡ್ತೀವಿ ಅಂತ ಹೇಳಿದವ್ರ ಮಿನಿಸ್ಟ್ರು, ಬಟ್ ನಾವು ತೆಗಿಯಲ್ಲ. ಅದಕ್ಕೆ ವಿರೋಧ ತೆಗಿತಾ ಇಲ್ಲ, ತೆಗಿತಾ ಇಲ್ಲ ಯಾರು ಹೇಳಿದ್ರು ತೆಗಿತೀವಿ ಆರಂಭ ಮಾಡ್ತೀವಿ, ಯಾರು ಅವ್ರು ಹೇಳ ಚಿಂತನೆ ಮಾಡ್ತೀವಿ ಅಂತ ಹೇಳಿದವ್ರ ಮಿನಿಸ್ಟ್ರು, ಬಟ್ ನಾವು ತೆಗಿಯಲ್ಲ. ಅದು ಸರ್ಕಾರದ ಫೈನಾನ್ಸ್ ಮಿನಿಸ್ಟ್ರಿಲಿ ತೀರ್ಮಾನ, 30 ವರ್ಷದಿಂದನೇ ವರೆಗೂ ಯಾವುದು ಹೊಸ ಅಂಗಡಿಗಳನ್ನು ಕೊಟ್ಟಿಲ್ಲ. ಏನಾಗ್ತಾ ಇದೆ, 4 ಕೋಟಿ 5 ಕೋಟಿಗೆ ಕೆಲವು ಮಧ್ಯಮ ಅಂಗಡಿಗಳನ್ನು ಅವ್ರ ಲೈಸೆನ್ಸ್ಗಳನ್ನ ಮಾರ್ತಾ ಇದ್ದಾರೆ. ಹೆಚ್ಚಿಗೆ ಜನರಿಗೆ ಉದ್ಯೋಗ ಕೊಡಬೇಕು, ಅದಕ್ಕೆ ಎಲ್ಲಿ ಮಾಡಬೇಕು ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ. ಹಳ್ಳಹಳ್ಳಿಲೆಲ್ಲ ಮಾಡಬೇಕು ಅಂತ ನಾವೇನು ತೀರ್ಮಾನ ಮಾಡ್ತೇವೆ. ಆದರೆ ಒಂದು ಕುಡಿಯೋದನ್ನ ನೀವು ತಪ್ಪಿಸೋಕ್ಕಾಗ್ತಾ ಇಲ್ಲ, ನಾವು ತಪ್ಪಿಸೋಕ್ಕಾಗ್ತಾ ಇಲ್ಲ. ಸೊ ಇದನ್ನು ನೋಡೋಣ, ಉದ್ಯೋಗ ಯಾವ ರೀತಿ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಮುಂದಿನ ದಿನದಲ್ಲಿ ಎಲ್ಲರ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಅದು ಸರ್ಕಾರದ ಫೈನಾನ್ಸ್ ಮಿನಿಸ್ಟ್ರಿಲಿ ತೀರ್ಮಾನ, 30 ವರ್ಷದಿಂದನೇ ವರೆಗೂ ಯಾವುದು ಹೊಸ ಅಂಗಡಿಗಳನ್ನು ಕೊಟ್ಟಿಲ್ಲ. ಏನಾಗ್ತಾ ಇದೆ, 4 ಕೋಟಿ 5 ಕೋಟಿಗೆ ಕೆಲವು ಮಧ್ಯಮ ಅಂಗಡಿಗಳನ್ನು ಅವ್ರ ಲೈಸೆನ್ಸ್ಗಳನ್ನ ಮಾರ್ತಾ ಇದ್ದಾರೆ. ಹೆಚ್ಚಿಗೆ ಜನರಿಗೆ ಉದ್ಯೋಗ ಕೊಡಬೇಕು, ಅದಕ್ಕೆ ಎಲ್ಲಿ ಮಾಡಬೇಕು ಏನು ಮಾಡಬೇಕು. ಎಸ್ ಸಿ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಆನಂದ್ ಬೈದನಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ನಮ್ಮ ವರದಿಯಿಂದ ಎಚ್ಚೆತ್ತುಕೊಂಡು ಸರ್ಕಾರ ಈ ಹೊಸ ಮದ್ಯದಂಗಡಿ ತೆರೆಯೋವಲ್ಲ ಅನ್ನುವಂತಹ ಚಿಂತನೆ ನಡೆಸಿದೆ ಅಂತ ಅನ್ಕೊಂಡಿದ್ವಿ. ಸಿಎಂ ಸಿದ್ದರಾಮಯ್ಯವರ ಮಾತುಗಳು ಅದನ್ನೇ ಸೂಚಿಸ್ತಾ ಇತ್ತು. ಆದರೆ ಈಗ ನೋಡ್ತಾ ಹೋದ್ರೆ ಡಿಸಿಎಂ ಹೇಳಿಕೆ ತತ್ವಿರುದ್ಧವಾಗಿದೆ. ಏನ್ ನಡೀತಾ ಇದೆ? ಸಿಎಂ ಒಂದು ಹೇಳ್ತಾರೆ, ಡಿಸಿಎಂ ಒಂದು ಹೇಳ್ತಾರೆ. ಇವರು ಈಗ ನಿಜಕ್ಕೂ ಈ ಒತ್ತಡಕ್ಕೆ ಮಣಿದು ಸಿಎಂ ಆ ಹೇಳಿಕೆಯನ್ನು ಕೊಟ್ಟಿದ್ದ? ಬಾರ್ ತೆಗಿತಾರಾ ತೆಗೆಯಲ್ವಾ, ಏನ್ ಚಿಂತನೆ ಅವರದ್ದು, ಏನ್ ಹೆಜ್ಜೆ ಇಡೋದಕ್ಕೆ ಹೊರಟಿದ್ದಾರೆ ಅಂತ. ಪ್ರತಿಮಾ, ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವಂತಹ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಮೂಲಕ ಹೆಚ್ಚು ಮೊತ್ತವನ್ನು ಅನುಷ್ಠಾನ ಮಾಡಲಿಕ್ಕೆ ಬಳಕೆ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ಗ್ಯಾರಂಟಿಗಳ ಜಾರಿಯಿಂದಾಗಿ ಸಹಜವಾಗಿ ಇಡೀ ಒಂದು ವ್ಯವಸ್ಥೆ ಮೇಲೆ ಪ್ರತಿಕೂಲವಾಗಿರ್ತಕ್ಕಂಥ ಪರಿಣಾಮಗಳು ಆಗ್ತಾ ಇದೆ ಅನ್ನುವಂಥ ಚರ್ಚೆ ಬೆನ್ನಲ್ಲೇ ಸಹಜವಾಗಿ ಆದಾಯ ಕ್ರೋಢೀಕರಣಕ್ಕೆ ಪೂರಕವಾಗಿ ಅಬಕಾರಿ ಇಲಾಖೆ ಸುಮಾರು 36,000 ಕೋಟಿ ರೂಪಾಯಿಗಳ ಟಾರ್ಗೆಟನ್ನು ರೀಚ್ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಮಾರ್ಗಗಳನ್ನು ಅದು ಸಹಜವಾಗಿ ಅವಲಂಬಿಸ್ತಾ ಇದೆ. ಅದಕ್ಕೆ ಪೂರಕವಾಗಿ ಎಲ್ಲಿ ಜನದಟ್ಟಣೆಗಳಿದೆಯೋ ಅಲ್ಲಿ ಭಾರಗಳನ್ನು ಅಥವಾ ಮದ್ಯದಂಗಡಿಗಳನ್ನು ತೆರೀಬೇಕು ಅಂತಕ್ಕಂಥ ಒಂದು ಲೆಕ್ಕಾಚಾರದ ಚರ್ಚೆಗಳು ಅಬಕಾರಿ ಇಲಾಖೆಯಲ್ಲಿ ನಡೆದಂಥ ಕಾರಣಕ್ಕಾಗಿ ಅದು ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿದೆ. ಬಹುತೇಕ ಕಾಂಗ್ರೆಸ್ನ ಶಾಸಕರುಗಳು, ಕೆಲವೊಂದಷ್ಟು ಮಹಿಳಾ ಸಂಘಟನೆಗಳು ಸೇರಿದಾಗೆ ಎಲ್ಲರೂ ಕೂಡ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮದ್ಯದಂಗಡಿಗಳನ್ನು ತೆರಲಿಕ್ಕೆ ಸರ್ಕಾರ ನಿರ್ಧಾರ ಮಾಡುತ್ತೋ ಇಲ್ಲೋ ಅಂತಕ್ಕಂಥ ಚರ್ಚೆಗಳು ಜೋರಾಗಿದೆ. ಅಂತಿಮವಾಗಿ ಚಿತ್ರದುರ್ಗದಲ್ಲಿ ಮಾತಾಡಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಯಾವುದೇ ಕಾರಣಕ್ಕೂ ಮದ್ಯದಂಗಡಿಗಳನ್ನು ತೆಗೆಯಲ್ಲ ಅಂತಕ್ಕಂಥದ್ದನ್ನು ಹೇಳುವಂಥ ಅತ್ಯ ಗಟ್ಟಿಯಾಗಿರ್ತಕ್ಕಂಥ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಳೆದ 30 ವರ್ಷಗಳಿಂದ ಮದ್ಯದಂಗಡಿಗಳಿಗೆ ಅನುಮತಿಯನ್ನು ಕೊಟ್ಟಿಲ್ಲ, ಲೈಸೆನ್ಸ್ಗಳನ್ನು ಕೊಟ್ಟಿಲ್ಲ. ಆ ಕಾರಣಕ್ಕಾಗಿ ಉದ್ಯೋಗ ಸೃಷ್ಟಿಯ ಕಾರಣಕ್ಕಾಗಿ ಈಗ ನಾವು ಲೈಸೆನ್ಸ್ ಕೊಡುವ ನಿಟ್ಟಲ್ಲಿ ಕ್ರಮವನ್ನು ತೆಗೆದುಕೊಳ್ತಾ ಇದ್ದೇವೆ. ಆದರೆ ಹಳ್ಳಿಗಳಲ್ಲಿ ಮಾಡಲ್ಲ, ಬದಲಾಗಿ ಎಲ್ಲಿ ಅಗತ್ಯ ಇದೆಯೋ ಅಲ್ಲಿ ಮಾಡುವಂಥ ಪ್ರಯತ್ನ ಮಾಡ್ತೇವೆ ಅಂತೇಳಿ ಡಿಕೆ ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಎರಡು ವಿರುದ್ಧವಾಗಿರ್ತಕ್ಕಂಥ ರೀತಿಯ ಸ್ಟೇಟ್ಮೆಂಟ್ಗಳು ಬಂದಿರುವಂಥ ಕಾರಣಕ್ಕಾಗಿ ಸರ್ಕಾರದ ಮಟ್ಟದಲ್ಲಿ ಈ ವಿಚಾರದಲ್ಲಿ ಯಾವ ನಿರ್ಧಾರ ಇದೆ ಅಂತಕ್ಕಂಥ ಅನುಮಾನಕ್ಕೆ ಕಾರಣ ಆಗಿದೆ. ಯಾಕೆಂದರೆ ನಿಷ್ಕ್ರಿಯವಾಗಿರ್ತಕ್ಕಂಥ ಲೈಸೆನ್ಸ್ಗಳು ಒಂದು ಕಡೆ ರಾಶಿ ಬಿದ್ದಿದ್ರೆ ಇನ್ನೊಂದು ಕಡೆ ಆ ಲೈಸೆನ್ಸ್ಗಳ ನವೀಕರಣ ಮಾಡೋದ್ರ ಮೂಲಕ ಹೊಸ ಅಂಗಡಿಗಳು ಸಹಜವಾಗಿ ಸ್ಟಾರ್ಟ್ ಆಗುತ್ತೆ. ಸುಮಾರು 389 ಅಂಗಡಿಗಳು ಸ್ಟಾರ್ಟ್ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ರೆಡಿ ಆಗ್ತಾ ಇದೆ.
ಇದರ ಬೆನ್ನಲ್ಲೇ ಹಳ್ಳಿಗಳಲ್ಲಿ ಅಂದರೆ ಜನಸಂಖ್ಯೆಗಳೇ ಜಾಸ್ತಿ ಇರತಕ್ಕಂಥ ಪ್ರದೇಶದಲ್ಲಿ ಮದ್ಯದ ಅಂಗಡಿಗಳನ್ನು ಮಾಡಬೇಕು ಅಂತಕ್ಕಂಥ ಪ್ರಪೋಸಲನ್ನು ಈಗಾಗಲೇ ಸಿದ್ಧಪಡಿಸ್ಕೊಂಡಿರ್ತಕ್ಕಂಥ ಅಬಕಾರಿ ಇಲಾಖೆ ಅಧಿಕಾರಿಗಳು ಅದನ್ನು ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನು ಮಾಡೋ ಸಂಬಂಧಪಟ್ಟ ಹಾಗೆ ಅಂದರೆ ಅದನ್ನು ಮದ್ಯದ ಅಂಗಡಿಗಳನ್ನ ಜಾಸ್ತಿ ಮಾಡೋದ್ರಿಂದ ಸಹಜವಾಗಿ ಆದಾಯ ಕ್ರೋಢೀಕರಣ ಜಾಸ್ತಿ ಆಗುತ್ತೆ. ಈಗ ಅಬಕಾರಿ ಇಲಾಖೆಗೆ ಸುಮಾರು 36,000 ಕೋಟಿ ರೂಪಾಯಿಗಳ ಟಾರ್ಗೆಟ್ ನೀಡಲಾಗಿದೆ, ಅದನ್ನು ರೀಚ್ ಮಾಡಬೇಕಾಗಿರ್ತಕ್ಕಂಥ ಅಗತ್ಯ ಇದೆ. ಸೆಪ್ಟೆಂಬರ್ 12ಕ್ಕೆ ಕೊನೆಗೊಂಡಿರತಕ್ಕಂಥ ಒಂದು ಮಾಹಿತಿಯ ಪ್ರಕಾರ ಸುಮಾರು 15,600 ಕೋಟಿ ರೂಪಾಯಿಯಷ್ಟು ಈಗಾಗಲೇ ಆದಾಯವನ್ನು ಅಬಕಾರಿ ಇಲಾಖೆ ಸಂಗ್ರಹ ಮಾಡಿದೆ. ಇನ್ನುಳಿದಿರ್ತಕ್ಕಂಥ ಅವಧಿಯಲ್ಲಿ ಉಳಿದಿರತಕ್ಕಂಥ ಮೊತ್ತವನ್ನು ಸಂಗ್ರಹ ಮಾಡೋ ಜೊತೆಗೆ ಗ್ಯಾರಂಟಿ ಯೋಜನೆಗಳಿಗೆ ಒಂದಷ್ಟು ಜಾಸ್ತಿ ಮೊತ್ತದ ಅಗತ್ಯ ಇರುವಂಥ ಕಾರಣಕ್ಕಾಗಿ ಇಂಥ ಒಂದು ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ ಅನ್ನುವಂಥ ಚರ್ಚೆಗಳಿದೆ. ಆದರೆ ಅಬಕಾರಿ ಇಲಾಖೆ ಆಗಲಿ ಅಥವಾ ಸಚಿವರಾಗಲಿ ಅದನ್ನು ಇಲ್ಲ ಅಂತಕ್ಕಂಥ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಗಮನಿಸ್ತಾ ಇದ್ದರೆ ಸರ್ಕಾರ ಮಟ್ಟದಲ್ಲಿ ನಡೀತಾ ಇರತಕ್ಕಂಥ ಒಂದು ಡೆವಲಪ್ಮೆಂಟ್ಗಳನ್ನು ಖಾತ್ರಿಪಡಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಮದ್ಯದ ಅಂಗಡಿಗಳನ್ನು ಮಾಡಲಿಕ್ಕೆ ನಾವು ಮುಂದಾಗಿದ್ದೇವೆ, ಯಾಕಂದರೆ 30 ವರ್ಷದಿಂದ ಯಾರಿಗೂ ಕೂಡ ಲೈಸೆನ್ಸ್ ಕೊಟ್ಟಿಲ್ಲ, ನಾವು ಉದ್ಯೋಗದ ಕಾರಣಕ್ಕಾಗಿ ಅದನ್ನು ಮಾಡಕ್ಕೆ ಕೊಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈ ಮೂಲಕ ಅಬಕಾರಿ ಇಲಾಖೆಯಲ್ಲಿ ಹೊಸ ಮದ್ಯದ ಅಂಗಡಿಗೆ ತೆರಲಿಕ್ಕೆ ಬೇಕಾಗಿರ್ತಕ್ಕಂಥ ಪ್ರಪೋಸಲ್ ಮತ್ತು ಜಾರಿ ಮಾಡತಕ್ಕಂಥ ಪ್ರಯತ್ನ ಏನು ನಡೀತಾ ಇದೆಯೋ ಅದನ್ನು ಒಪ್ತಕ್ಕಂಥ ಕೆಲಸವನ್ನು DCM ಮಾಡಿದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಮಾತ್ರ ಎಲ್ಲ ಒಂದು ಕಡೆ ಈ ಮದ್ಯದ ಅಂಗಡಿಗಳು ತೆರೆಯೋದಕ್ಕೆ ವಿರೋಧಗಳು ವ್ಯಕ್ತವಾಗಿರುವಂಥ ಕಾರಣಕ್ಕಾಗಿ, ಕಾಂಗ್ರೆಸ್ನ ಶಾಸಕರು ಕೂಡ ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂಥ ಕಾರಣಕ್ಕಾಗಿ ಎಲ್ಲ ಒಂದು ಕಡೆ ಅದಕ್ಕೆ ಇತಿಹಾಸ ಹಾಡ್ತಕ್ಕಂಥ ಎದ್ದಿರತಕ್ಕಂಥ ವಿವಾದಕ್ಕೆ ಒಂದು ರೀತಿ ಅದಕ್ಕೆ ಬ್ರೇಕ್ ಹಾಕ್ತಕ್ಕಂಥ ಪ್ರಯತ್ನವನ್ನು CM ಮಾಡಿದ್ದಾರೆ. ಹಾಗಾಗಿ ಸರ್ಕಾರ ಮಟ್ಟದಲ್ಲಿ ಈ ವಿಚಾರದಲ್ಲಿ ಯಾವ ನಿರ್ಣಯಗಳು ಅಂತಿಮ ಆಗತ್ತೆ ಅಂತಕ್ಕಂಥ ಕುತೂಹಲ ಇದ್ದೇ ಇದೆ. ಆನಂದ್, ಆದರೆ ಆದಾಯ ಕ್ರೋಢೀಕರಣಕ್ಕೆ, ಉದ್ಯೋಗ ಸೃಷ್ಟಿಗೆ ಅಂತ ಹೇಳಿ ಬಾರ್ಗಳನ್ನು ಹೆಚ್ಚಿಗೆ ಮಾಡುವಂಥದ್ದು, 30 ವರ್ಷಗಳಿಂದ ಅಬಕಾರಿ ಲೈಸೆನ್ಸ್ ಕೊಡದೇ ಇದ್ದನ್ನು ಈಗ ಕೊಡ್ತೀವಿ, ಈಗ ಹೆಚ್ಚಳ ಮಾಡ್ತೀವಿ ಅಂತ ಹೋಗುವಂಥ ನಡೆ ಏನಿದೆಯಲ್ಲ, ಇದು ನಿಜ ಸರ್ಕಾರಕ್ಕೆ ಶೋಭೆ ತರುತ್ತಾ ಅಂತ ಬಹಳ ದೊಡ್ಡ ಪ್ರಮುಖ ಪ್ರಶ್ನೆಯಾಗುತ್ತೆ. ಜೊತೆಗೆ ಇನ್ನಷ್ಟು ವಿವಾದಕ್ಕೆ, ಪ್ರತಿಭಟನೆಗಳಿಗೆ ನಾಂದಿ ಹಾಡಬಹುದಾ ಅಂತ. ಖಂಡಿತವಾಗಲೂ ಕೂಡ, ಅಂದರೆ ಈಗಾಗಲೇ ಸರ್ಕಾರ MSIL ಮೂಲಕ ಬೇರೆ ಬೇರೆ ಭಾಗದಲ್ಲಿ ಜನದಟ್ಟಣೆ ಇರತಕ್ಕಂಥ ಮತ್ತು ನ್ಯಾಷನಲ್ ಹೈವೇಗಳು ಹೋಗ್ತಾ ಇರತಕ್ಕಂಥ ಪ್ರದೇಶದಲ್ಲಿ ಯಾವ ಹಳ್ಳಿಗಳು ಬರುತ್ತವೋ ಅಲ್ಲಿ ಈಗಾಗಲೇ MSIL ಮೂಲಕ ಮದ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಎಲ್ಲಿ ಹೆಚ್ಚು ಜನಸಂಖ್ಯೆ ಇರುತ್ತೋ ಅಂದರೆ ಹೋಬಳಿ ಕೇಂದ್ರಗಳಲ್ಲಿ ಇದನ್ನು ತೆರೀಬೇಕು ಅಂತಕ್ಕಂಥ ಒಂದು ಲೆಕ್ಕಾಚಾರ ಅಬಕಾರಿ ಇಲಾಖೆಯಲ್ಲಿ ಇದೆ. ಯಾಕೆಂದರೆ ಈ ವರ್ಷದ ಟಾರ್ಗೆಟ್ ಸುಮಾರು 36,000 ಕೋಟಿಯಷ್ಟು, ಅಂದರೆ ಅದನ್ನು ರೀಚ್ ಮಾಡಬೇಕು. ಜೊತೆಗೆ ಗ್ಯಾರಂಟಿಗೋಸ್ಕರ ಒಂದಷ್ಟು ಅನುದಾನದ ಅಗತ್ಯ ಇದೆ, ಅಂದರೆ ಹಣದ ಅಗತ್ಯ ಇದೆ. ಆ ಕಾರಣಕ್ಕಾಗಿ ಒಂದು ಮಾರ್ಗವನ್ನು ಕಂಡುಕೊಳ್ತಾ ಇರತಕ್ಕಂಥ ಸರ್ಕಾರ ಮದ್ಯದ ಅಂಗಡಿಗಳ ಮೂಲಕ ಆದಾಯ ಕ್ರೋಢೀಕರಣಕ್ಕೆ ಲೆಕ್ಕಾಚಾರ ಹಾಕಿದೆ. ಜೊತೆಗೆ ಈಗಾಗಲೇ ನಿಷ್ಕ್ರಿಯ ಆಗಿರ್ತಕ್ಕಂಥ ಸನ್ನದ್ಧಗಳನ್ನು ಕೂಡ ರಿನಿವಲ್ ಮಾಡಿ ಬೇರೆಯವರು ಕೊಡುವಂಥ ಪ್ರಯತ್ನ ಮಾಡೋಕ್ಕೆ ಸರ್ಕಾರ ಹೊರಟಿದೆ. ಅಧಿಕಾರಿಗಳ ಮಟ್ಟದಲ್ಲಿ ನಡೆದಂಥ ಸಭೆಯಲ್ಲೂ ಕೂಡ ನಿಷ್ಕ್ರಿಯ ಆಗಿರ್ತಕ್ಕಂಥ ಸನ್ನದ್ಧಗಳನ್ನು ರಿನಿವಲ್ ಮಾಡತಕ್ಕಂಥ ಪ್ರಯತ್ನಕ್ಕೆ ಈಗಾಗಲೇ ಚಾಲನೆ ಕೊಡಲಾಗಿದೆ. ಮತ್ತು ಯಾರು ಟ್ಯಾಕ್ಸನ್ನು ಕಟ್ಟದೆ ನಿಷ್ಕ್ರಿಯ ಆಗಿದ್ದು ಅಂಥ ಲೈಸೆನ್ಸ್ಗಳನ್ನು ಕೂಡ ರಿನಿವಲ್ ಮಾಡಿ ಅವರಿಗೆ ಮತ್ತೆ ಮದ್ಯದ ಅಂಗಡಿಗಳು ತರಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಮತ್ತು ಟ್ಯಾಕ್ಸಲ್ಲಿ ಒಂದಷ್ಟು ವಿನಾಯಿತಿ ಕೊಡ್ತಕ್ಕಂಥ ಇವೆಲ್ಲ ಪ್ರಕ್ರಿಯೆಗಳು ಮಾಡ್ತಾ ಇದೆ. ಒಟ್ಟಲ್ಲಿ 389 ನಿಷ್ಕ್ರಿಯ ಆಗಿರ್ತಕ್ಕ ಸನ್ನದ್ಧಗಳು ಜಾರಿ ಆಗ್ತಕ್ಕಂಥ ಒಂದು ಕಡೆ, ಇನ್ನೊಂದು ಕಡೆ ಹೆಚ್ಚುವರಿಯಾಗಿ ಎಲ್ಲಿ ಜನಸಂಖ್ಯೆ ಇದೆಯೋ ಅಲ್ಲಿ ಮದ್ಯದ ಅಂಗಡಿ ತೆರೀತಕ್ಕಂಥ ಪ್ರಪೋಸಲು ಇವೆಲ್ಲವೂ ಕೂಡ ಈಗ ಅಬಕಾರಿ ಇಲಾಖೆಯಲ್ಲಿ ದೊಡ್ಡ ಮಟ್ಟದ ಒಂದು ಚರ್ಚೆಗೆ ಕಾರಣ ಆಗಿದೆ. ಜಾರಿಗೋಸ್ಕರ ಪ್ರಯತ್ನಗಳು ಮುಂದುವರೆದಿದೆ, ಅದನ್ನೇ ಇವತ್ತು DK ಶಿವಕುಮಾರ್ ಅವರು ಪರೋಕ್ಷವಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಥ್ಯಾಂಕ್ ಯು ಆನಂದ್ ತಮ್ಮ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.